ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟ ಯಶಸ್ವಿಯಾಗಿ 2 ಕೋಟಿ ರೂಪಾಯಿ ಆಸ್ತಿ ಉಳಿಸುವ ನಿಟ್ಟಿನಲ್ಲಿ ತಹಸೀಲ್ದಾರ್ ಅವರು ಕಾರ್ಯಾಚರಣೆ ನಡೆಸುವಂಥ ಸಮಯದಲ್ಲಿ ತಹಸೀಲ್ದಾರ್ ಅವರ ಮೇಲೆ ಹಲ್ಲೆಗೆ ಮುಂದಾದಂಥ ರವಿ ಸಿಂಗ್. ಹೀಗಂತ ಆವಾಜ್ ಹಾಕಿ ಕಲ್ಲುಗಳಲ್ಲಿ ಹಲ್ಲೆ ಮಾಡಲು ಮುಂದಾದ ರವಿ ಸಿಂಗ್. ಕ್ಷಣಾರ್ಧದಲ್ಲೇ ದೊಡ್ಡ ಅನಾಹುತವನ್ನು ತಪ್ಪಿಸಿದ ಪೊಲೀಸರು. ಧರ್ಮವಳ್ಳಿ ತಹಸೀಲ್ದಾರ್ ಅವರ ಮೇಲೆ ಹಲ್ಲೆ ಮಾಡಿರೋ ಘಟನೆಗಳು ಇನ್ನೂ ಇವತ್ತು ನಮ್ಮ ಕಣ್ಣಲ್ಲೇ ಇದೆ. ಅಷ್ಟು ಬೇಗನೆ ಈಗ ಸ್ಥಳಕ್ಕೆ ಬಂದು ಸಾಹೇಬ್ರು ಅವ್ರ ಕೆಲಸ ಅವ್ರು ಮಾಡ್ಕೊತ ಇದ್ದಾಗ ಸಾಹೇಬ್ರ ಮೇಲೆ ಕಲ್ಲುಗಳೆತ್ಕೊಂಡು ಹಲ್ಲೆ ಮಾಡುವಂಥ ಕೆಲಸನ ರವಿ ಸಿಂಗ್ ಅಂತ ವ್ಯಕ್ತಿ ಮಾಡಿರುವಂಥದ್ದು. ರವಿ ಸಿಂಗ್ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಭೂಮಿಯನ್ನು ಒತ್ತುವರಿ ಮಾಡಿದ್ದಾನೆ. ಈ ಕೂಡಲೇ ಕ್ರಮ ಕೈಗೊಳ್ಳಿ ಅಂತೇಳ್ಬಿಟ್ಟು ಸುಮಾರು ತಿಂಗಳುಗಳಿಂದ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ. ಹೋರಾಟಕ್ಕೆ ಫಲಶ್ರುತಿಯಾಗಿ ತಹಸೀಲ್ದಾರ್ ಅವರು ರವಿ ಸಿಂಗ್ ಅವರಿಗೆ ಖುಲ್ಲಾ ನೋಟಿಸ್ ಕೂಡ ಕೊಟ್ಟಿರ್ತಾರೆ. ಆ ನೋಟಿಸ್ ಪ್ರಕಾರ ಇವತ್ತು ಸ್ಥಳಕ್ಕೆ ಬಂದು ಆ ಒತ್ತುವರಿ ತೆರವು ಮಾಡುವಂಥ ಕೆಲಸನ ನಡೆಸ್ತಾ ಇದ್ದಂಥ ಸಮಯದಲ್ಲಿ ತಹಸೀಲ್ದಾರ್ ಅವರ ಮೇಲೆ ಹಲ್ಲೆ ಮಾಡೋಕೆ ಹೋದಂಥ ಘಟನೆ ನಡೆದಿರೋಂಥದ್ದು. ಇಮಿಡಿಯೇಟಾಗಿ ರವಿ ಸಿಂಗ್ ಅನ್ನೋ ವ್ಯಕ್ತಿನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇವರು ಗೊಡ್ಡ ಬೆದರಿಕೆಗಳು ಗಂಜದೆ ತಹಸೀಲ್ದಾರ್ ಅವರು ಜೆ ಸಿ ಬಿನ ತರಿಸಿ 2 ಕೋಟಿ ರೂಪಾಯಿ ಬೆಲೆ ಬಾಳಂತ ಸರ್ಕಾರಿ ಆಸ್ತಿಯನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂದೇಶ್ ಅವರು ಅದರ ಬಗ್ಗೆ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಮ್ಮ ಗಮನ ಸೆಳೆದಿದ್ರು, ಮನವಿ ಪತ್ರವನ್ನು ಕೊಟ್ಟಿದ್ರು. ಅದರಂತೆ ನಾವು ಈ ಹಿಂದೆನೆ ಅಳತೆ ಮಾಡಿ ಒತ್ತುವರಿಯನ್ನು ಗುರುತಿಸಿದ್ವಿ. ಸರ್ವೆ ನಂಬರ್ 29 ಗೋಮಾಳ, ಔಟ್ ಆಫ್ ದಟ್ ದುರಸ್ತಿಯಾಗಿ ಸರ್ವೆ ನಂಬರ್ 110 ಅಂತ ದುರಸ್ತಿಯಾಗಿ ಹೊಸ ನಂಬರ್ ಆಗಿದೆ. ಅದರಲ್ಲಿ ರವಿ ಸಿಂಗ್ ಅನ್ನೋರಿಗೆ 8 ದಿನಾಂಕವನ್ನು ಗೊತ್ತು ಮಾಡಿ ಇವತ್ತು ನಾವು ಅಧಿಕೃತವಾಗಿ ಮತ್ತೊಮ್ಮೆ ನಮ್ಮ ತಾಲೂಕು ಸರ್ವೆಯವರಿಂದ ಅಳತೆ ಮಾಡಿಸಿ ಖಾತ್ರಿ ಮಾಡಿಕೊಂಡು ನಮ್ಮ ರಾಜಸ್ವ ನಿರೀಕ್ಷಕರು, ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಆ 2 ಎಕರೆಯನ್ನು ಸರ್ಕಾರದ ವಶಕ್ಕೆ ಪಡ್ಕೊಳ್ತಾ ಇದ್ದೀವಿ. ಅಧಿಕಾರಿಗಳ ತಂಟೆಗೆ ಜೊತೆಗೆ ನಮ್ಮ ತಹಸೀಲ್ದಾರ್ ಅವ್ರ ತಂಟೆಗೆ ಯಾರಾದರೂ ಈ ಥರ ಏನಾದರೂ ದೌರ್ಜನ್ಯವಾಗಿ ಬರೋದೇ ಆದರೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವೆಲ್ಲ ಸುಮ್ಮನೆ ನೋಡ್ಕೊಂಡಿರೋವಂಥವ್ರಲ್ಲ. ಜೊತೆಗೆ ನಮಗೆ ಚಂದ್ರಮೌಳಿ ಸರ್ ವಿಚಾರದಲ್ಲಿನೇ ತುಂಬ ಕಣ್ಣಲ್ಲಿ ನೀರು ಹಾಕಿದ್ದೀವಿ, ರಾತ್ರಿ ಹೋರಾಟಗಳು ಮಾಡಿದ್ದೀವಿ, ಹೋರಾಟ ಮಾಡಿದ್ದೀವಿ, ಈಗಾಗಲೇ ನಾವು ಕಳ್ಕೊಂಡಿದ್ದೀವಿ. ದಯವಿಟ್ಟು ಸಾರ್ಗೂ ಅಷ್ಟೇ ದಯವಿಟ್ಟು ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತೇಳ್ಬಿಟ್ಟು ಮಾಧ್ಯಮ ಮಿತ್ರ ಮುಖಾಂತರ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಈಗ ನಾವು ಕಣ್ಣಲ್ಲಿ ನೋಡಿರುವಂಥದ್ದು ಆ ವ್ಯಕ್ತಿನ ಬಂಧಿಸಿದ್ದಾರೆ, ಇಲ್ಲೇ ಬಂಧಿಸಿದ್ದಾರೆ ಆ ವ್ಯಕ್ತಿನ. ನಾವು ಕಣ್ಣಲ್ಲಿ ನೋಡಿರುವಂಥದ್ದು ಸಾಹೇಬ್ರ ಮೇಲೆ ಕಲ್ಲೆತ್ಕೊಂಡು ಹೋಗಿದ್ದು. ಎಷ್ಟು ನೋವಾಗುತ್ತೆ ಅಂದ್ರೆ ತುಂಬಾ ಮನ್ಸಿಗೆ ನೋವಾಗುತ್ತೆ. ಕಾನೂನು ಪ್ರಕಾರ ನಾವು ಎಲ್ಲಿ ಹೋಗಿ ಎಲ್ಲರೂ ಹೋಗಿ ಅಷ್ಟು ಟೂರಿಸಂ ಮಾಡೋದಾದ್ರೆ ಅಕಸ್ಮಾತ್ ಒಬ್ಬೊಬ್ರೆ ಹೋದ್ರೆ ಅಲ್ಲಿ ಪರಿಸ್ಥಿತಿ ಏನು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಸರ್, ನಾನು ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ದಯವಿಟ್ಟು ಭದ್ರತೆ ಕೊಡಬೇಕು, ದಯವಿಟ್ಟು ಪ್ಲೀಸ್. ಸರ್, ನಮ್ಮ ಹೋರಾಟಕ್ಕೆ ಅರ್ಹತೆ ಕೊಡುವ ಎಲ್ಲವೂ ಕ್ರಮಬದ್ಧವಾಗಿ ಆಗಬೇಕು. ಈ ವಿಡಿಯೋಸ್ ನೋಡೋ ಕೆಲವರು ತುಂಬ ಕ್ಯಾಶುವಲ್ ಆಗಿ ಹೇಳ್ಬಿಡ್ತಾರೆ, ಏ ಏನು ಹೋರಾಟ ಬಿಡು, ಏನೋ ಆಗ್ತಾನೆ, ಏನೋ ಮಾಡ್ತಾನೆ ಅಂತ. ಆದರೆ 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಆಸ್ತಿ ಉಳಿಸೋ ಅಂಥ ಸಮಯದಲ್ಲಿ ನಾವು ತಗೊಳ್ಳೋಂಥ ರಿಸ್ಕ್ ಯಾವ ಥರ ಇರುತ್ತಂದರೆ ಕೆಲವೊಂದು ಸಮಯಗಳಲ್ಲಿ ನಮ್ಮ ಪ್ರಾಣ ಕೂಡ ಹೋಗುವಂಥ ಸಿಚುವೇಷನ್ಸ್ ಬರುತ್ತೆ. ಆದರೂ ಹೋರಾಟನ ಬಿಡದೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀವಿ. ದಯವಿಟ್ಟು ನಿಮ್ಮ ಕೈಯಲ್ಲಾದರೆ ಬೆಂಬಲಿಸಿ, ನಮಗೆ ಸಪೋರ್ಟ್ ಮಾಡಿ, ದಯವಿಟ್ಟು ನಮಗೆ ಕಾಲೆಳೆಯುವಂಥ ಕೆಲಸನ ಮಾಡಬೇಡಿ. ಈ ನಡುವೆ ಜಾಸ್ತಿ ಜನ ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮನ್ನು ತುಳಿಯೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವರಿಗೆಲ್ಲ ನಾನು ಹೇಳೋಂಥದ್ದೊಂದೇ, ನಾವು ಯಾವತ್ತು ಸಂಘಟನೆಗಳಿಗೆ ಬಂದವೋ ಆವತ್ತೇ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಇದರಿಂದ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ, ನಮ್ಮ ಏನೇ ಆದರೂ ಪರವಾಗಿಲ್ಲ, ನಮ್ಮ ಜೀವ ಇರೋ ತನಕ ನಾವು ಹೋರಾಟ ಮಾಡಬೇಕು ಅನ್ನೋದನ್ನ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ. ಜೈ ಭೀಮ್.